ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಆದ್ಯತೆ ನೀಡಬೇಕು. ಖಾಸಗಿ ವಲಯದ ಡಿ ಗ್ರೂಪ್ ಹುದ್ದೆಗಳಿಗೆ ಶೇಕಡ 100% ಕನ್ನಡಿಗರನ್ನೇ ನೇಮಕ ಮಾಡಬೇಕು. ಖಾಸಗಿ ಸಂಸ್ಥೆಗಳ ಕರಾರು ಪತ್ರದಲ್ಲಿ ಎಂಥದ್ದೊಂದು ಷರತ್ತನ್ನ ಹಾಕಬೇಕು. ಉದ್ಯೋಗದಲ್ಲಿ ಉನ್ನತ ಹುದ್ದೆಗಳು ಶೇಕಡ 80% ಕನ್ನಡಿಗರಿಗೆ ಸಿಗಬೇಕು. ರಾಜ್ಯದ ತಾಂತ್ರಿಕ ಕಾಲೇಜುಗಳಲ್ಲಿ ಕ್ಯಾಂಪಸ್ ಆಯ್ಕೆ ಪ್ರಕ್ರಿಯೆ ನಡೆಯಬೇಕು. ಅಧಿಕಾರೇತರ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಶೇಕಡ 80% ಮೀಸಲಾತಿ ಇರಬೇಕು. ಸ್ಥಳೀಯರಿಗೆ ಆದ್ಯತೆ ನೀಡಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ನೀತಿ ರೂಪಿಸಬೇಕು. ಉದ್ಯೋಗ ಮೀಸಲಾತಿ ಜೊತೆಗೆ ಕೇಂದ್ರ ಪಠ್ಯದಲ್ಲೂ ಕನ್ನಡ ಕಡ್ಡಾಯವಾಗಬೇಕು. ಸರೋಜಿನಿ ಮಹಿಷಿ, ಕರ್ನಾಟಕದ ಮಟ್ಟಿಗೆ ಕನ್ನಡ ಹಾಗೂ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಅನ್ನುವ ಮಹೋನ್ನತ ಕನಸನ್ನ ಕಂಡವರು ಸರೋಜಿನಿ ಮಹಿಷಿ. ರೈಲ್ವೆ ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಅವರು ಸಲ್ಲಿಸಿದ ವರದಿ ಸರೋಜಿನಿ ಮಹಿಷಿ ವರದಿ ಅಂತಾನೆ ಪ್ರಸಿದ್ಧವಾಗಿದೆ. ಆ ವರದಿಯ ಅನುಷ್ಠಾನಕ್ಕಾಗಿ 1983 ಹೋರಾಟಗಳು ನಡೆಯುತ್ತಾನೇ ಇವೆ. ನಿಜ ಹೇಳಬೇಕು ಅಂದ್ರೆ ಸರೋಜಿನಿ ಮಹಿಷಿಯವರ ವರದಿ ಅನುಷ್ಠಾನಕ್ಕೆ ಬಂದಿದ್ದೇಯಾದ್ರೆ ಕರ್ನಾಟಕ ಅಕ್ಷರಶಃ ಕನ್ನಡಿಗರ ಸ್ವರ್ಗವಾಗೋದ್ರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ. ಯಾಕಂದ್ರೆ ಅಂತಹ ಕೆಲವೊಂದು ನಿಯಮಗಳನ್ನ ಸರೋಜಿನಿ ಮಹಿಷಿಯವರು ತಮ್ಮ ವರದಿಯಲ್ಲಿ ನೀಡಿದ್ರು. ಸರೋಜಿನಿ ಮಹಿಷಿ ವರದಿಯಲ್ಲಿ ಏನಿದೆ? ಪಾಯಿಂಟ್ 1, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಅಥವಾ ಖಾಸಗಿ ಸಹಭಾಗಿತ್ವದ ಬ್ಯಾಂಕ್ ಹಾಗೂ ಇನ್ಯಾವುದೇ ಸಂಸ್ಥೆಯಾಗಿದ್ರೂ ಉದ್ಯೋಗಕ್ಕೆ ಸೇರುವವರು ಕಡ್ಡಾಯವಾಗಿ ರಾಜ್ಯ ಭಾಷೆಯನ್ನ ಅಧ್ಯಯನ ಮಾಡಿರಬೇಕು, ಇಲ್ಲವೇ ರಾಜ್ಯ ಭಾಷೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಪಾಯಿಂಟ್ 2, ಕೇಂದ್ರ ಸರ್ಕಾರದ ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯಂತೆ ರಾಜ್ಯ ಸರ್ಕಾರ ಕೂಡ ಒಂದು ಉದ್ಯೋಗ ಪತ್ರಿಕೆಯನ್ನ ಹೊರತರಬೇಕು. ಪಾಯಿಂಟ್ 3, ರಾಜ್ಯದಲ್ಲಿರುವ ಯಾವುದೇ ಉದ್ಯಮ ಸಂಸ್ಥೆಗಳಲ್ಲಿ 100 ನೌಕರರಿದ್ರೆ ಆ ಸಂಸ್ಥೆಯ ನೇಮಕಾತಿ ಸಮಿತಿಯಲ್ಲಿ ಕಡ್ಡಾಯವಾಗಿ ರಾಜ್ಯ ಸರ್ಕಾರದ ಕನ್ನಡ ಪ್ರತಿನಿಧಿ ಇರಬೇಕು. ಪಾಯಿಂಟ್ 4, ಸ್ಥಳೀಯರು ಅನ್ನುವುದನ್ನ ಪರಿಗಣಿಸಲು ರಾಜ್ಯದಲ್ಲಿ 15 ಕಾಲ ವಾಸವಾಗಿರಬೇಕು ಅನ್ನುವ ನಿಯಮದ ಜೊತೆಗೆ ಕನ್ನಡ ಭಾಷಾ ಜ್ಞಾನವೂ ಇರಬೇಕು ಅನ್ನುವುದನ್ನ ಸೇರಿಸಬೇಕು. ಇದನ್ನ ಸಾಬೀತುಪಡಿಸಲು ಶಾಲಾ ಪ್ರಮಾಣ ಪತ್ರ, ಪಡಿತರ ಚೀಟಿ, ಜನ್ಮ ದಾಖಲೆ, ಆಧಾರ್ ಕಾರ್ಡ್ ಪೈಕಿ ಯಾವುದಾದ್ರೂ ಒಂದು ದಾಖಲೆ ಕಡ್ಡಾಯವಾಗಿ ಹೊಂದಿರಬೇಕು. ಪಾಯಿಂಟ್ 5, ಕೇಂದ್ರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳನ್ನ ಕಡ್ಡಾಯವಾಗಿ ಸ್ಥಳೀಯರಿಗೆ ನೀಡೋಕೆ ಕೇಂದ್ರ ಸರ್ಕಾರ ಕಾನೂನನ್ನ ರೂಪಿಸಬೇಕು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸುವ ಪರೀಕ್ಷೆಗಳು ಕನ್ನಡದಲ್ಲೂ ಇರುವುದನ್ನ ಕಡ್ಡಾಯಗೊಳಿಸಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ, ಕನ್ನಡಿಗರಿಗೆ ಮೊದಲ ಆದ್ಯತೆ ಎನ್ನುವುದೇ ಸರೋಜಿನಿ ಮಹಿಷಿ ವರದಿಯ ಮುಖ್ಯಾಂಶವಾಗಿದೆ. ಸರೋಜಿನಿ ಮಹಿಷಿಯವರು ಕರ್ನಾಟಕಕ್ಕೆ ನೀಡಿರುವ ವರದಿಯನ್ನ ಆಧರಿಸಿಯೇ ಗುಜರಾತ್ ಹಾಗೂ ರಾಜಸ್ಥಾನಗಳಲ್ಲಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡಲಾಗ್ತಿದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇನ್ನೂ ಆ ವರದಿ ಅನುಷ್ಠಾನಗೊಳ್ಳದಿರುವುದು ನಿಜಕ್ಕೂ ದುರಂತ. ಸರೋಜಿನಿ ಮಹಿಷಿಯವರು ಜನಿಸಿದ್ದು 1927 ಮಾರ್ಚ್ 3 ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ. ತಂದೆ ಬಿಂದೂರಾವ್ ವಕೀಲರಾಗಿದ್ರು. ವಕೀಲರಷ್ಟೇ ಅಲ್ಲ, ಸಂಸ್ಕೃತ ಪಂಡಿತರು ಕೂಡ ಆಗಿದ್ರು. ಧಾರವಾಡದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮುಗಿಸಿದ ಸರೋಜಿನಿಯವರು ಸಾಂಗ್ಲಿಯ ಮೆಲಿಂಗ್ಟನ್ ಕಾಲೇಜ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತ ವಿಷಯದಲ್ಲಿ ಬಿಎ ಪದವಿಯನ್ನ ಪಡೆಯುತ್ತಾರೆ. ಬಳಿಕ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಪಡೆದು ಧಾರವಾಡದ ಜನತಾ ಲಾ ಕಾಲೇಜ್ನಲ್ಲಿ ಕಾನೂನು ಪ್ರಾಧ್ಯಾಪಕಿಯಾಗಿ ವೃತ್ತಿಯನ್ನ ಆರಂಭಿಸುತ್ತಾರೆ. ಸರೋಜಿನಿ ಮಹಿಷಿಯವರು ಕೇವಲ ಶಿಕ್ಷಕಿಯಷ್ಟೇ ಅಲ್ಲ, ಅವರೊಬ್ಬ ಲೇಖಕಿ, ರಾಜಕಾರಣಿ, ಕಾನೂನು ತಜ್ಞೆ. ಬಾರ್ ಕೌನ್ಸಿಲ್ ಪರೀಕ್ಷೆ ಬರೆದ ಸರೋಜಿನಿ ಮಹಿಷಿಯವರು ಮೊದಲ ಸ್ಥಾನವನ್ನ ಗಳಿಸುತ್ತಾರೆ. ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಮರಾಠಿ, ತೆಲುಗು,
ತಮಿಳು ಹಾಗೂ ಕೊಂಕಣಿ ಭಾಷಾ ಪಾಂಡಿತ್ಯ ಹೊಂದಿದ್ದ ಅವರು ಏ ಹಮಾರೇ ಎ ಬಿ ಹಮಾರ್ ಅತಿಥಿ ಸತ್ಕಾರ್ ಅನ್ನುವ ಹಿಂದಿ ಕೃತಿಗಳನ್ನ ರಚಿಸಿದ್ದಾರೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಹಾಗೂ ಶಿವರಾಮ ಕಾರಂತರ ಪ್ರವಾಸ ಕಥನ ಅಪೂರ್ವ ಪಶ್ಚಿಮವನ್ನ ಹಿಂದಿ ಭಾಷೆಗೆ ಅನುವಾದಿಸಿದ್ದಾರೆ. ಮರಾಠಿಯ ಶಾಕುಂತಲವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ರಾಜಕೀಯ ರಂಗದಲ್ಲೂ ಅಚ್ಚಳಿಯದ ಛಾಪು ಮೂಡಿಸಿರುವ ಸರೋಜಿನಿ ಮಹಿಷಿಯವರು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಸಂಸದೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಧಾರವಾಡ ಉತ್ತರ ಕ್ಷೇತ್ರದಿಂದ 4 ಬಾರಿ ಸಂಸದೆಯಾಗಿ ಹಾಗೂ ಆಪ್ತ ಸಚಿವೆಯಾಗಿ ಅಣುಶಕ್ತಿ ಹಾಗೂ ಸಂಖ್ಯಾಶಾಸ್ತ್ರ ಸಂಸ್ಥೆಗಳ ಸಾರ್ವಜನಿಕ ಸಂಬಂಧಗಳ ಖಾತೆಯ ಉಪಮಂತ್ರಿಯಾಗಿ, ಪ್ರವಾಸೋದ್ಯಮ, ವಿಮಾನಯಾನ ಖಾತೆ, ಕಾನೂನು ಮತ್ತು ಕಂಪನಿ ವ್ಯವಹಾರಗಳ ಖಾತೆ, ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಆಯ್ಕೆ ಸಮಿತಿಯ ಅಧ್ಯಕ್ಷೆಯಾಗಿ, ಪರಿಶಿಷ್ಟ ಪಂಗಡದ ರಾಷ್ಟ್ರೀಯ ಆಯೋಗದ ಉಪಾಧ್ಯಕ್ಷೆಯಾಗಿ, ಗ್ರಾಮೀಣ ಸಚಿವಾಲಯದ ಉಪಾಧ್ಯಕ್ಷೆಯಾಗಿ, ಸಂಸ್ಕೃತ ಸಂಸ್ಥಾನ ಹಿಂದಿ ಸಂಸತ್ ಸಂಘದ ಉಪಾಧ್ಯಕ್ಷೆಯಾಗಿ ಅವಿಶ್ರಾಂತ ಸೇವೆಯನ್ನ ಸಲ್ಲಿಸಿದ್ದಾರೆ. ಸರೋಜಿನಿ ಮಹಿಷಿಯವರು ಕರ್ನಾಟಕದಲ್ಲಿ ಪರಭಾಷಿಕರಿಂದ ಕನ್ನಡಿಗರ ಮೇಲೆ ನಡೀತಾ ಇದ್ದ ಅನ್ಯಾಯದ ವಿರುದ್ಧ ಸಿಡಿದೆದ್ದವರು. ರಾಮಕೃಷ್ಣ ಹೆಗಡೆಯವರು ವಹಿಸಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ವರದಿಯನ್ನ ನೀಡಿದ್ರು. ಕನ್ನಡದ ವಿಷಯದಲ್ಲಿ ಸದಾ ಮುಂದಿದ್ದ ಸರೋಜಿನಿ ಮಹಿಷಿಯವರು ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ದೆಹಲಿಯ ಕರ್ನಾಟಕ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಕೇಂದ್ರ ನಗರಾಭಿವೃದ್ಧಿ ಮಂತ್ರಾಲಯದಿಂದ ಭೂಮಿ ಮಂಜೂರು ಮಾಡಿಸಿದ್ದು ಕೂಡ ಇವರೇ. ಹೀಗೆ ಎಲ್ಲೇ ಇದ್ರೂ ಸರೋಜಿನಿ ಮಹಿಷಿಯವರು ಕನ್ನಡವನ್ನ ಮರೆಯಲಿಲ್ಲ. ಇವರ ಕನ್ನಡ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಕರ್ನಾಟಕ ವಿಜಯಪುರ, ಹಂಪಿ ಹಾಗೂ ಉಜ್ಜಯಿನಿ ವಿಕ್ರಮ್ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್, ಹೀಗೆ ಅವರಿಗೆ ಸಂದಿರುವ ಪ್ರಶಸ್ತಿ ಪುರಸ್ಕಾರಗಳು ಸಾಕಷ್ಟು. ಎಂಥ ಸರೋಜಿನಿ ಮಹಿಷಿಯವರು 88 ವಯಸ್ಸಿನಲ್ಲಿ ಅಂದ್ರೆ 2015 ಹೃದಯಾಘಾತದಿಂದ ಕನ್ನಡಿಗರನ್ನ ಅಗಲಿದ್ರು. ಅವರಿಂದು ನಮ್ಮ ಜೊತೆಗಿಲ್ಲದೇ ಇದ್ರೂ ಅವರ ಕನ್ನಡ ಸೇವೆ ಸದಾ ನಮ್ಮೊಂದಿಗಿದೆ.